ಹಾಯ್ ಎಲ್ಲ ನನ್ನ ರೈತ ಬಂದವರಿಗೆ ವಿಲೇಜ್ ಕೃಷಿ ಚಾನಲ್ಗೆ ಸ್ವಾಗತ. ನಮ್ಮ ಬ್ರದರ್ ಅವ್ರದ್ದು ಒಂದು ವೀಡಿಯೋ ಮಾಡಾಕಿದೆ ನಾನು ಹೋದ ಸಾರಿನೇ ಒಂದು ಈ ಮನೆ ವೀಡಿಯೋ ಸರ್ ಎಲ್ಲ ಮನೆ ಕಂಪ್ಲೀಟ್ ಆದಮೇಲೆ ಒಂದು ಸಾರಿ ವೀಡಿಯೋ ಮಾಡಿ ಹಾಕಿ ಅಂತ ಅದರ ಕಾಸ್ಟ್ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಈ ವಿಡಿಯೋ ಕಂಪ್ಲೀಟ್ ಆಗ್ತಾ ಇದೆ, ಈ ಮನೆಯೆಲ್ಲ ಫಿನಿಷಿಂಗ್ ಆಗಿದೆ, ಹಾಕೋಸ್ಕರ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆಯನ್ನು ಕೇಳಿದ್ರು ನನಗೆ, ಏನಪ್ಪ ಅಂತಂದರೆ ಸರ್ ಈ ಮನೆ ಸೈಜ್ ಎಷ್ಟಿದೆ ಅನ್ನೋದನ್ನು ಮಾಹಿತಿ ನೀವು ಕೊಡಲಿಲ್ಲ ಅಂತೇಳಿ. ಫ್ರೆಂಡ್ಸ್ ಇದೇನಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ 13x19 ಲೆಂತ್ ಇದೆ ಇದು. ಈ ಸೈಜಲ್ಲಿ ಈ ಮನೆಯನ್ನು ಕಟ್ಕೊಂಡಿದ್ದಾರೆ. ಇದು ನೀವು ನೋಡ್ತಾ ಇರುವಂಥ ಮನೆ ಏನಿದೆ ಗೌರ್ಮೆಂಟಿಂದ ಬಂದಿರುವಂಥ ಮನೆ. ಆ ಗೌರ್ಮೆಂಟಿಂದ ಬಂದಿರುವಂಥ ಮನೆಯಲ್ಲಿ ಇನ್ನಷ್ಟು ಕೈಯಿಂದ ದುಡ್ಡನ್ನು ಹಾಕಿ ಈ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ನಮ್ಮ ಬ್ರದರ್ ಅವರು. ನೀವು ಇಲ್ಲಿ ನೋಡ್ಬೋದು ಇದು ಯಾವುದೇ ರೀತಿ ದೊಡ್ಡ ಬಿಲ್ಡಿಂಗಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲ ಅಂತ ಹಿಂದೆ ಹೇಳ್ಬೋದು. ಯಾಕಂತಂದರೆ ದೊಡ್ಡ ಬಿಲ್ಡಿಂಗಲ್ಲಿ ನಾವು ಏನೇನು ನೋಡ್ತೀವಿ ಎಲ್ಲನೂ ಕೂಡ ಇದರಲ್ಲಿ ಇದೆ. ಏನಪ್ಪ ಅಂತಂದರೆ ದೊಡ್ಡ ಬಿಲ್ಡಿಂಗ್ ಮಾಡೋದ್ರಿಂದ ಒಂದು 10-12 ಲಕ್ಷ ಖರ್ಚಾಗುತ್ತೆ. ನಮ್ಮ ಬಜೆಟ್ಗೆ ತಕ್ಕಂತೆ ನಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟರಲ್ಲೇ ನಾವು ನೀಟಾಗಿ ಕೆಲಸವನ್ನು ಮಾಡಿಸ್ಕೊಂಡ್ರೆ ಇರುವಂಥ ಚಿಕ್ಕ ಮನೆಯಲ್ಲಿ ಸಕ್ಕದಾಗಿ ನಾವು ಕೆಲಸವನ್ನು ಮಾಡಿಸ್ಕೊಂಡಿದ್ದೆ ಅದರಲ್ಲಿ ಸಾಕಷ್ಟು ದುಡ್ಡನ್ನು ಉಳಿಸ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ನಾನು ಕೃಷಿ ವಿಡಿಯೋ ಮಾಡ್ತಾ ಇದ್ದೀನಿ. ಕೃಷಿ ವಿಡಿಯೋಸು ಜೊತೆ ಜೊತೆಯಲ್ಲಿ ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಕಂಚಿನ ಮನೆಯನ್ನು ಕಟ್ಟಬೇಕು ಅಂತೇಳಿ ಪ್ಲ್ಯಾನಿಂಗಲ್ಲಿರ್ತಾರೆ. ಅದು ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಇಲ್ಲ ಅನ್ನೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ನಾವು ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಮನೆಗಳು ಏನು ಹೊಸದಾಗಿ ಕಟ್ಟಿರ್ತಾರಲ್ಲ ಅಂಥ ಮನೆಗಳನ್ನು ಚಿಕ್ಕ ಅಮೌಂಟಲ್ಲಿ ಇರುವಂಥ ಮನೆಗಳನ್ನು ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಹಾಗಾಗಿ ನಾವು ಇಂದಿಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಈ ಏನು ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿದರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ವಿಡಿಯೋಸ್ಗೂ ಕೂಡ ಸಪೋರ್ಟ್ ಮಾಡಿ ಮುಂದೆ ಹೆಚ್ಚಿನ ವಿಡಿಯೋಸ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಈ ಏನು 13x19 ಸೈಜಲ್ಲಿ ಕಟ್ಟಿರುವಂಥ ಮನೆಯಲ್ಲಿ ಒಂದು ಬೆಡ್ರೂಮ್, ಒಂದು ಹಾಲು, ಹಾಗೆ ಕಿಚನು, ಪೂಜೆ ರೂಮು, ಮತ್ತು ಏನು ಬಾಲ್ಕನಿ ಅಂತೀವಲ್ಲ ಆ ರೀತಿ ಒಂದು ಮುಂದಗಡೆ ಸ್ವಲ್ಪ ಜಾಗ ಇದೆ. ಅದರಲ್ಲೂ ಕೂಡ ತುಂಬ ನೀಟಾಗಿ ಏನು ಫಿನಿಷಿಂಗ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡ್ಬೋದು ನೀವು. ಪೇಂಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬ್ರದರ್ ಅವರು. ಅವರು ಆ ಮನೆ ಓಪ್ಲಿಂಗ್ ಇವಾಗ ಏನಂತಂದರೆ ಇನ್ನೂ ಒಂದು 4 ದಿನದಲ್ಲಿ ಓಪ್ಲಿಂಗ್ ಇದೆ ಈ ಮನೆ ಓಪ್ಲಿಂಗು. ಹಾಗಾಗಿ ಫಿನಿಷಿಂಗ್ ಆದಮೇಲೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಆವಾಗ ನಾನು ಏನು ಹೇಳಿದ್ನಪ್ಪ ಅಂತಂದರೆ ಈ ಮನೆ 5 ಲಕ್ಷ ರೂಪಾಯಿ ಖರ್ಚು ಬಂದಿದೆ ಅಂತ ನಮ್ಮ ಬ್ರದರ್ ಅವರು ಹೇಳಿದರು. ಆವಾಗ ಆ ವಿಡಿಯೋ ಮಾಡಿದಾಗ ಏನಂತಂದರೆ ಒಂದಿಷ್ಟು ಲಾಸ್ಟಲ್ಲಿ ವಿಡಿಯೋ ಮಾಡಿ ಎಷ್ಟು ಕಾಸ್ಟ್ ಆಯಿತು ಅನ್ನೋದನ್ನು ತಿಳಿಸಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರಿಂದ ಈ ವಿಡಿಯೋನ ಮತ್ತೆ ಮಾಡ್ತಾ ಇದ್ದೀನಿ. ಸೆಮ್ಸಿ ಏನಪ್ಪ ಅಂತಂದರೆ 2-3 ಸಾರಿ ವಿಡಿಯೋ ಮಾಡಿದೆ ಅಂತ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋಕೋಬೇಡಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ. ಇವಾಗ ಮತ್ತೆ ಈ ವಿಡಿಯೋನ ಕೂಡ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ನಿಮ್ಮ ಅಣ್ಣ ತಮ್ಮಂದಿರಿಗೂ ಶೇರ್ ಮಾಡಿ. ಯಾರಾದರೂ ಈ ರೀತಿ ನಾವು ಕಟ್ಕೊಳ್ಬೇಕಾಗಿತ್ತಪ್ಪ ಅಂತಂದರೆ ಅವರು ಕೂಡ ನೋಡಿ ಈ ರೀತಿ ಕಟ್ಕೊಳ್ಳಿ, ಅವರ ಅನುಕೂಲಕ್ಕೆ ತಕ್ಕಂತೆ ಮನೆ ಕಟ್ಕೊಳ್ಳಿ. ಆದಷ್ಟು ನಾವು ಏನಪ್ಪ ರೈತರು ಅಂತಂದರೆ ಕಡಿಮೆ ಬಜೆಟಲ್ಲಿ ಮನೆ ಕಟ್ಟೋದನ್ನು ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಅದು ಯಾವ ರೀತಿ ನಾವು ದುಡ್ಡನ್ನು ಉಳಿಸ್ಬೋದು, ಏನಪ್ಪ ಅಂತಂದರೆ ಒಂದು ಬರೀ ಮೋಲ್ಡ್ ಹಾಕೋದ್ರಿಂದ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ಇವಾಗ ಏನು ಈ ಮನೆಗೆ ಎಷ್ಟು ಖರ್ಚು ಬಂದಿದೆ ಅಂತಂದರೆ 2.5 ಲಕ್ಷ ರೂಪಾಯಿ, ಸಾರಿ ಆವಾಗ 5 ಲಕ್ಷ ರೂಪಾಯಿ ಅಮೌಂಟ್ ಆಗಿತ್ತು, ಇವಾಗ 5.5 ಲಕ್ಷ ರೂಪಾಯಿ ಟೋಟಲ್ ಅಮೌಂಟ್ ಆಗಿದೆ ಈ ಮನೆಗೆ. ಈ ಪೇಂಟಿಂಗ್ ಆಗಿರ್ಬೋದು, ಮೇಸ್ತ್ರಿದೆ ಆಗಿರ್ಬೋದು, ಪ್ರತಿಯೊಂದು ಮೆಟೀರಿಯಲ್ದು ಎಲ್ಲ ಸೇರಿ ಹೇಳ್ತಾ ಇದ್ದೀನಿ. 5.5 ಲಕ್ಷ ರೂಪಾಯಿ ಅಮೌಂಟ್ ಆಗಿದೆ ಇದಕ್ಕೆ. ನೋಡ್ಬೋದು ಚಿಕ್ಕ ಮನೆ ಆದರೂ ಕೂಡ ಚಕ್ಕದಾಗಿ ನೀಟಾಗಿ ಕೆಲಸವನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮನೆ ಬಗ್ಗೆ ನಿಮಗೇನು ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮುಂದಿನ